ಸ್ನೇಹಿತರೆ, ತಮ್ಮೆಲ್ಲರಿಗೂ ಗೌರ್ಮೆಂಟ್ ಜಾಬ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ಈ ಒಂದು ವಿಡಿಯೋದಲ್ಲಿ ನಾವು ಹಿಂದೂಸ್ತಾನ್ ಶಿಪ್ ಯಾರ್ಡ್ ಲಿಮಿಟೆಡ್ನಲ್ಲಿ ಕತ್ತಿರತಕ್ಕಂಥ ವೇಕೆನ್ಸಿಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಇಲ್ಲಿ ನೋಡಿ, ತಮಗೆ ಅಡ್ವರ್ಟೈಸ್ಮೆಂಟ್ ಕಾಣ್ತಾ ಇದೆ. ಮತ್ತೆ ಈ ಒಂದು ರಿಕ್ರೂಟ್ಮೆಂಟ್ ಏನಿದೆಲ್ಲ, ಇದು ಫಿಕ್ಸ್ಡ್ ಟರ್ಮ್ ಕಾಂಟ್ರಾಕ್ಟ್ ಬೇಸ್ ಆಗಿದೆ. ನೋಡಿ, ಇದು ಫಿಕ್ಸ್ಡ್ ಟರ್ಮ್ ಕಾಂಟ್ರಾಕ್ಟ್ ಬೇಸ್ ಆಗಿದೆ. ಇದನ್ನ ತಾವು ಕಾಂಟ್ರಾಕ್ಟ್ ಬೇಸ್ ಮೇಲೆ ವರ್ಕ್ ಮಾಡೋ ಹಾಗಿದ್ರೆ ಅಪ್ಲೈ ಮಾಡಬಹುದು. ಇಲ್ಲಾಂದ್ರೆ ತಾವು ಯಾವ್ದಾದ್ರು ಪರ್ಮನೆಂಟ್ ಗೌರ್ಮೆಂಟ್ ಜಾಬ್ ನೋಡ್ತಾ ಇದ್ರೆ ಬೇರೆ ವಿಡಿಯೋವನ್ನ ತಾವು ನೋಡ್ಬೋದು. ಬನ್ನಿ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೇವೆ. ಇಲ್ಲಿದೆ ನೋಡಿ, ಇದರಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳು ಡಿಸೈನರ್ ಮೆಕ್ಯಾನಿಕಲ್ಗೆ 10 ಪೋಸ್ಟ್, ಡಿಸೈನರ್ ಎಲೆಕ್ಟ್ರಿಕಲ್ 3 ಪೋಸ್ಟ್, ಜೂನಿಯರ್ ಸೂಪರ್ವೈಸರ್ ಮೆಕ್ಯಾನಿಕಲ್ 7 ಪೋಸ್ಟ್, ಜೂನಿಯರ್ ಸೂಪರ್ವೈಸರ್ 9 ಪೋಸ್ಟ್ ಇದಾವೆ. ಮತ್ತೆ ಜೂನಿಯರ್ ಸೂಪರ್ವೈಸರ್ ಸಿವಿಲ್ಗೆ 7 ಪೋಸ್ಟ್, ಹಾಗೆ ಆಫೀಸ್ ಅಸಿಸ್ಟೆಂಟ್ ಸೆಕ್ರೆಟರಿಯಲ್ಗೆ 9 ಪೋಸ್ಟ್, ಜೂನಿಯರ್ ಫೈರ್ ಇನ್ಸ್ಪೆಕ್ಟರ್ 4 ಪೋಸ್ಟ್ ಇದಾವೆ. ಡ್ರೈವರ್ ಗ್ರೇಡ್ ಇವರಿಗೆ ಇದೇನದು ಸಿ ಅಂಡ್ ಎಂ ಡಿಸ್ ಸೆಕ್ರೆಟರಿಯೇಟ್ 2 ಪೋಸ್ಟ್ಗಳಿದ್ದಾವೆ. ಇವಾಗಲೇ ಹೇಳಿದಾಗೆ ಈ ನೇಮ್ ಆಫ್ ದ ಪೋಸ್ಟ್ ಮತ್ತೆ ಗ್ರೇಡ್ ಅನ್ನು ನೋಡೋಣ. ಇದು ಡಿಸೈನರ್ ಮೆಕ್ಯಾನಿಕಲ್ ಇಂಜಿನಿಯರ್, ಇದು ಫಿಕ್ಸ್ಡ್ ಟರ್ಮ್ ಕಾಂಟ್ರಾಕ್ಚುಯಲ್ ಬೇಸಿಸ್, 3 ವರ್ಷದವರೆಗಿದೆ, ತಾವು ನೋಡ್ಬೋದು. ಮತ್ತೆ ಇದಕ್ಕೆ ಸ್ಕೇಲ್ ಆಫ್ ಪೇ ಅಂದ್ರೆ ಸ್ಯಾಲ್ರಿ ಎಷ್ಟು ಕೊಡ್ತಿದ್ದಾರೆ ಅಂದ್ರೆ ಬೇಸಿಕ್ 7650 ಪ್ಲಸ್ DAHR ಇದರ ಬನ್ನಿ ಮತ್ತೆ ಇನ್ನಿತರ ಅಲೋವೆನ್ಸ್ಗಳನ್ನು ನಿಮಗೆ ನೀಡಲಾಗುತ್ತೆ. ಇದು ಮಂತ್ಲಿ ಅಮೌಲ್ಮೆಂಟ್ ಬಂದ್ಬಿಟ್ಟು ನಿಮಗೆ 24,000 ರೂಪಾಯಿ ಅಪ್ರಾಕ್ಸಿಮೇಟ್ಲಿ ಸಿಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಮತ್ತೆ ಏಜ್ ಬಂದ್ಬಿಟ್ಟು 28 ವರ್ಷ. ಹಾಗೆ ರಿಸರ್ವೇಷನ್ ಈ ರೀತಿಯಾಗಿದೆ, 10 ಪೋಸ್ಟ್ಗಳಲ್ಲಿ 6 UR ಅವರಿಗೆ, 2 OBC ಅವರಿಗೆ, 1 SC ಅವರಿಗೆ, 1 ESM ಅವರಿಗೆ, 1 EWS ಅವರಿಗಿದೆ. ಇನ್ನು ಮಿನಿಮಮ್ ಕ್ವಾಲಿಫಿಕೇಶನ್ ಇಲ್ಲಿ ಕೇಳಿದ್ದಾರೆ ಮೆಕ್ಯಾನಿಕಲ್ ಇಂಜಿನಿಯರ್ ಅವರಿಗೆ ಏನಾಗಿರ್ಬೇಕಂದ್ರೆ ಫುಲ್ ಟೈಮ್ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಅಥವಾ ಮೆಕ್ಯಾನಿಕಲ್ ಆ್ಯಂಡ್ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಆಗಿರಬೇಕು, ಅಥವಾ ಮೆಕ್ಯಾನಿಕಲ್ ಆ್ಯಂಡ್ ಪ್ರೊಡಕ್ಷನ್ ಇಂಜಿನಿಯರಿಂಗ್ ಆಗಿರಬೇಕು, ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 60% ಮಾರ್ಕ್ಸ್ ಅನ್ನು ನೀವು ತಗೊಂಡಿರ್ಬೇಕಾಗತ್ತೆ. ಮತ್ತೆ ಇದರ ಜೊತೆಗೆ ಸರ್ಟಿಫಿಕೇಟ್ ಕೋರ್ಸಸ್ಸು ಆಟೋ ಕ್ಯಾಡ್ ಅಥವಾ ಟ್ರೈಬ್ ಅನ್ನು ಅಥವಾ ಕ್ಯಾಟಿಯಾ ಅಥವಾ ಎವೋವಾ ಮರೈನ್ ಅಲ್ಲಿ ಆಟೋ ಕ್ಯಾಡ್ ಅನ್ನ ನೀವು ಒಂದು ಸರ್ಟಿಫಿಕೇಟ್ ಕೋರ್ಸ್ ಅನ್ನ ಹೊಂದಿರಬೇಕಾಗತ್ತೆ. ಇನ್ನು ಮಿನಿಮಮ್ ಪೋಸ್ಟ್ ಕ್ವಾಲಿಫಿಕೇಶನ್ ಅಂದ್ರೆ ಎಕ್ಸ್ಪೀರಿಯನ್ಸ್ ಏನಿದೆ ಅದನ್ನ ಕೇಳ್ತಿದ್ದಾರೆ. ಇಲ್ಲಿ ಎಕ್ಸ್ಪೀರಿಯನ್ಸ್ ಆಸ್ ಆನ್ 7 April 2020. ಇಲ್ಲಿ ಏನಿದೆಪ್ಪ ಅಂತಂದ್ರೆ ಶುಡ್ ಬಿ ಪ್ರೊಫಿಸಿಯಂಟ್ ಅಂದ್ರೆ ನಿಮಗೆ ಒಳ್ಳೆ ಒಂದು ಜ್ಞಾನ ಇರಬೇಕು. ಇದರಲ್ಲಿ ಕ್ಯಾಡ್ ಕ್ಯಾಮ್ ಸಾಫ್ಟ್ವೇರ್ ಅದು ಯಾವ್ದಪ್ಪ ಅಂದ್ರೆ ಆಟೋ ಕ್ಯಾಡ್ ಟ್ರೈಬನ್ನು ಅಥವಾ ಕ್ಯಾಟಿಯಾ ಅಥವಾ ಎವೆವಾ ಮರೈನ್ ಅಲ್ಲಿ ಒಂದು ಒಳ್ಳೆಯ ಜ್ಞಾನ ಇರಬೇಕು, ನಿಮಗೆ ಮಾಡೋದಕ್ಕೆ ಗೊತ್ತಿರಬೇಕು ಈ ಒಂದು ಕ್ಯಾಡ್ ಕ್ಯಾಮ್ ಸಾಫ್ಟ್ವೇರ್ ಅಲ್ಲಿ ಅವ್ರು ಕೆಲಸ ಕೊಟ್ರೆ. ಮತ್ತೆ ಅಟ್ ಲೀಸ್ಟ್ 1 year ಪೋಸ್ಟ್ ಕ್ವಾಲಿಫಿಕೇಶನ್ ಎಕ್ಸ್ಪೀರಿಯನ್ಸ್ ಇರಬೇಕು, ಅದು ಶಿಪ್ ಕನ್ಸ್ಟ್ರಕ್ಷನ್ ಅಲ್ಲಿ, ಶಿಪ್ ರಿಪೇರ್ ಅಲ್ಲಿ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಅವ್ರ ಡಿಸೈನ್ ಈ ಒಂದು ಫೀಲ್ಡ್ ಅಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಇರಬೇಕಂತ ಮೆಕ್ಯಾನಿಕಲ್ ಅವರಿಗೆ ಕೇಳಿದ್ದಾರೆ. ಇಂದು ಇನ್ನು ಡಿಸೈನ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಅವರಿಗೆ ಇದು ಸೇಮ್ 3 ವರ್ಷ ಕಾಂಟ್ರಾಕ್ಟ್ ಇರುತ್ತೆ ಫಿಕ್ಸ್ ಟರ್ಮ್ ಅಲ್ಲಿ. ಮತ್ತೆ ನಿಮಗೆ ಅಪ್ರಾಕ್ಸಿಮೇಟ್ಲಿ ಸ್ಯಾಲ್ರಿ ಬಂದ್ಬಿಟ್ಟು ಸೇಮ್ ಇದೆ 24,000, ಏಜ್ 28 ವರ್ಷ, 3 ಪೋಸ್ಟ್ ಅಲ್ಲಿ 2 UR ಇದೆ, 1 OBC ಇದೆ. ಹಾಗೆ ನಿಮ್ಮ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಮಿನಿಮಮ್ ಕ್ವಾಲಿಫಿಕೇಶನ್ ಏನಪ್ಪ ಅಂತಂದ್ರೆ ನೀವು ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಅಥವಾ ಎಲೆಕ್ಟ್ರಿಕಲ್ ಅಂಡ್ ಇನ್ಸ್ಟ್ರೂಮೆಂಟೇಷನ್ ಅದರಲ್ಲಿ 60% ಮಾರ್ಕ್ಸ್ ಅನ್ನ ಹೊಂದಿರಬೇಕು. ಮತ್ತೆ ನೀವು ಆಟೋ ಕ್ಯಾಡ್ ಅಥವಾ ಟ್ರೈಬನ್ ಕ್ಯಾಟಿಯಾ ಎವೆವಾ ಮರೈನ್ ಅಲ್ಲಿ ಒಂದು ಸರ್ಟಿಫಿಕೇಟ್ ಕೋರ್ಸ್ ಅನ್ನ ಹೊಂದಿರಬೇಕಾಗುತ್ತೆ. ಮತ್ತೆ ನಿಮಗೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ನೋಡಿ, ಸೇಮ್ ಮೇಲ್ಗಡೆ ಏನು ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ ಆಟೋ ಕ್ಯಾಡ್ ಟ್ರೈಬನ್ನು ಅಥವಾ ಕ್ಯಾಟಿಯಾ ಎವೆವಾ ಮರೈನ್ ಅಲ್ಲಿ ಒಂದು ಪ್ರೊಫಿಷಿಯಂಟ್ ನಾಲೆಜ್ ಅಂದ್ರೆ ಒಂದು ಚೆನ್ನಾಗಿರೋ ನಾಲೆಜ್ ಇರಬೇಕು, ಅವ್ರು ಏನು ಕೆಲಸ ಕೊಟ್ಟರು ನಿಮಗೆ ಮಾಡೋದಕ್ಕೆ ಗೊತ್ತಾಗ್ತಿರ್ಬೇಕು. ಮತ್ತೆ 1 ವರ್ಷಗಳ ಕಾಲ ನಿಮಗೆ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಡಿಸೈನ್ ರಿಪೇರ್ ಶಿಪ್ ಕನ್ಸ್ಟ್ರಕ್ಷನ್ ಅಲ್ಲಿ. ಇದು ಬಂದ್ಬಿಟ್ಟು ಎಲೆಕ್ಟ್ರಿಕಲ್ ಅವರಿಗೆ. ಇನ್ನು ಮೂರನೇದಾಗಿ ಮೆಕ್ಯಾನಿಕಲ್, ಮೆಕ್ಯಾನಿಕಲ್ ಅವರಿಗೆ ಬೇರೆ ಯಾವ್ದಿದೆ ಅಂತಂದ್ರೆ ಇಲ್ಲಿದೆ ನೋಡಿ, ಜೂನಿಯರ್ ಸೂಪರ್ವೈಸರ್ ಮೆಕ್ಯಾನಿಕಲ್ ಅವರಿಗೆ ಇದು 3 ವರ್ಷನೇ ಎಲ್ಲ ಒಂದು ಟರ್ಮ್ಸ್ ಏನು ಕೊಟ್ಟಿದೆ ಏನು ಕಾಂಟ್ರಾಕ್ಚುಯಲ್ ಟರ್ಮ್ ಕೊಟ್ಟಿದಾರಲ್ಲ ಅದು 3 ವರ್ಷನೇ ಇದೆ ಯಾವುದೇ ಪೋಸ್ಟ್ ತಗೊಂಡ್ರು. ಮತ್ತೆ ಸ್ಯಾಲ್ರಿ 24,000 ಇದೆ, ಅದಾದಾಗೆ ಏಜ್ ಬಂದ್ಬಿಟ್ಟು 28 ವರ್ಷ, ಮತ್ತೆ ಪೋಸ್ಟ್ಗಳು 7 ಇದಾವೆ. ಅದಾದ್ಮೇಲೆ ನೀವು ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಆಗಿರ್ಬೇಕು, ಅದ್ರ ಜೊತೆಗೆ 60% ನಿಮ್ಮ ಹತ್ರ ಒಂದು ಮಾರ್ಕ್ಸ್ ಅನ್ನ ತಗೊಂಡಿರ್ಬೇಕಾಗಿರುತ್ತೆ. ಮತ್ತೆ ಪೋಸ್ಟ್ ಕ್ವಾಲಿಫಿಕೇಶನ್ ಆದ್ಮೇಲೆ 4 ವರ್ಷ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ ನಿಮಗೆ. ಇದರಲ್ಲಿ ಮ್ಯಾನೇಜ್ಮೆಂಟು, ಕನ್ಸ್ಟ್ರಕ್ಷನ್ನು, ಆಪರೇಷನ್ಸು, ಮೇಂಟೆನೆನ್ಸು, ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಇದರಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ನೋಡಿ, ಇಲ್ಲಿ ಎಕ್ಸ್ಪೀರಿಯನ್ಸ್ ಬೇರೆ ಕೇಳಿದರೆ ಜೂನಿಯರ್ ಸೂಪರ್ವೈಸರ್ ಅವರಿಗೆ.
ಇನ್ನು ಜೂನಿಯರ್ ಸೂಪರ್ವೈಸರ್ ಎಲೆಕ್ಟ್ರಿಕಲ್, ಇದು ಗ್ರೇಡ್ ತ್ರೀ ಇದೆ. ಗ್ರೇಡ್ ತ್ರೀಗೂ ಸ್ಯಾಲ್ರಿ ಸೇಮ್ ಇದೆ 24,000, ಮತ್ತೆ 3 ವರ್ಷ ಫಿಕ್ಸ್ ಟರ್ಮ್ ಕಾಂಟ್ರಾಕ್ಟ್ ಇದೆ ಇಲ್ಲಿ. ಅದಾದ್ಮೇಲೆ ಏಜ್ 28 ವರ್ಷ ಕೇಳಿದರೆ 9 ಪೋಸ್ಟ್ ಇದಾವೆ. ನಿಮ್ಮ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಎಲೆಕ್ಟ್ರಿಕಲ್ ಅಥವಾ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್ ಆ್ಯಂಡ್ ಇನ್ಸ್ಟ್ರೂಮೆಂಟೇಷನ್ ವಿತ್ 60% ಮಾರ್ಕ್ಸ್. ಇದು ಫುಲ್ ಟೈಮ್ ಡಿಪ್ಲೊಮಾ, ಇಂಜಿನಿಯರಿಂಗ್ ಅಲ್ಲ ಡಿಪ್ಲೊಮಾ. ಮತ್ತೆ ಪೋಸ್ಟ್ ಕ್ವಾಲಿಫಿಕೇಶನ್ ಎಕ್ಸ್ಪೀರಿಯನ್ಸ್ 4 ವರ್ಷ ಇರಬೇಕಾಗುತ್ತೆ. ಅಲ್ಲಿ ಶಿಪ್ ಬಿಲ್ಡಿಂಗ್, ಶಿಪ್ ರಿಪೇರ್ಸ್ ಅಥವಾ ನಾವೆಲ್ ಡಾಕ್ ಯಾರ್ಡ್ ಅಲ್ಲಿ. ಇನ್ನು ಜೂನಿಯರ್ ಸೂಪರ್ವೈಸರ್ ಗ್ರೇಡ್ 3 ಸಿವಿಲ್ ಅವರಿಗೆ 3 ವರ್ಷ ಕಾಂಟ್ರಾಕ್ಟ್ ಇದೆ, 24,000 ಸ್ಯಾಲ್ರಿ ಇದೆ, 28 ವರ್ಷ ಏಜು, ಮತ್ತೆ 7 ಪೋಸ್ಟ್ ಅನ್ನು ಇಲ್ಲಿ ಕೊಟ್ಟಿದ್ದಾರೆ. ಫುಲ್ ಟೈಮ್ ಸಿವಿಲ್ ಅಥವಾ ಸಿವಿಲ್ ಅಂಡ್ ಸ್ಟ್ರಕ್ಚರಲ್ ಅಥವಾ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಡಿಸಿಪ್ಲಿನ್ ಅಲ್ಲಿ 60% ಮಾರ್ಕ್ಸ್ ಅನ್ನು ತಗೊಂಡಿರಬೇಕು. ಮತ್ತೆ ನಿಮಗೆ ನಿಮ್ಮ ಹತ್ರ ಪೋಸ್ಟ್ ಕ್ವಾಲಿಫಿಕೇಶನ್ ಎಕ್ಸ್ಪೀರಿಯನ್ಸ್ 4 ವರ್ಷ. ಪೋಸ್ಟ್ ಕ್ವಾಲಿಫಿಕೇಶನ್ ಅಂದ್ರೆ ನಿಮ್ಮ ಕ್ವಾಲಿಫಿಕೇಶನ್ ಆದ ಮೇಲೆ ನಿಮ್ಮ ಹತ್ರ ನೀವು 4 ವರ್ಷ ಕೆಲಸ ಮಾಡಿರಬೇಕು. ಅದು ಇದರಲ್ಲಿ ಬೇಸಿಕ್ ಸ್ಟ್ರಕ್ಚರ್, ಮೇಂಟೆನೆನ್ಸ್ ಆಫ್ ಸಿವಿಲ್ ಸ್ಟ್ರಕ್ಚರ್ ಪ್ರಿಫರೇಬ್ಲಿ ಇನ್ ಮರೈನ್ ಎನ್ವೈರನ್ಮೆಂಟ್ ಅಂತ ಕೇಳಿದ್ದಾರೆ. ಅಂದ್ರೆ ಮರೈನ್ ಎನ್ವೈರನ್ಮೆಂಟ್ ಅಲ್ಲಿ ನೀವು 4 ವರ್ಷ ಏನಾದರೂ ಕೆಲಸ ಮಾಡಿದ್ರೆ ನಿಮಗೆ ಹೆಚ್ಚಿನ ಆದ್ಯತೆಯನ್ನ ಇಲ್ಲಿ ನೀಡಲಾಗುತ್ತೆ. ಮತ್ತೆ ಆಫೀಸ್ ಅಸಿಸ್ಟೆಂಟ್ ಸೆಕ್ರೆಟರಿಯಲ್ ಇವರಿಗೆ ಇಲ್ಲಿ ಏನಪ್ಪ ಕೇಳಿದಾರೆ ಅಂತಂದ್ರೆ ಬನ್ನಿ ನೋಡೋಣ. ಇದು ಕೂಡ ಒಂದು ಫಿಕ್ಸ್ಡ್ ಕಾಂಟ್ರಾಕ್ಟ್, ಫಿಕ್ಸ್ಡ್ 3 ವರ್ಷ ಇರುತ್ತೆ. ಮತ್ತೆ 23,000 ಅಪ್ರಾಕ್ಸಿಮೇಟ್ಲಿ ಮಂತ್ಲಿ ಅಮೌಲ್ಮೆಂಟ್ ಅಂದ್ರೆ ಮಂತ್ಲಿ ಸ್ಯಾಲ್ರಿ ಬಂದ್ಬಿಟ್ಟು ಇಲ್ಲಿ ಬೇಸಿಕ್ ಬಂದ್ಬಿಟ್ಟು 7,350 ಅಂದ್ರೆ ನೀವು ಕನ್ಸಿಡರ್ ಮಾಡಿ ಇದು ಮಂತ್ಲಿ ಎಷ್ಟು ಸಿಗುತ್ತೆ ನಿಮಗೆ ಅಂತ. ಮತ್ತೆ ಮ್ಯಾಕ್ಸಿಮಮ್ ಏಜ್ ಆಸ್ ಆನ್ 7 April 2020 ಅಂತ ಕೊಟ್ಟಿದ್ದಾರೆ, 25 ವರ್ಷ. ಮತ್ತೆ ಇಲ್ಲಿದೆ ನೋಡಿ ರಿಸರ್ವೇಷನ್, ಇದೆಲ್ಲ ಈ ಟೈಪ್ ಆಗಿದೆ. 9 ಪೋಸ್ಟ್ಗಳಿದ್ದಾವೆ. ಮತ್ತೆ ನಿಮ್ಮ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಫುಲ್ ಟೈಮ್ ಗ್ರಾಜ್ಯುಯೇಟ್ ವಿತ್ 60% ಮಾರ್ಕ್ಸ್, ಟೈಪ್ ರೈಟಿಂಗ್ ಅಲ್ಲಿ ಹೈಯರ್ ಗ್ರೇಡ್ ಇನ್ ಇಂಗ್ಲಿಷ್ ಟೈಪಿಂಗ್ ಬಂದಿರಬೇಕು. ಮತ್ತೆ ಡಿಪ್ಲೊಮಾ ಅಥವಾ ಸರ್ಟಿಫಿಕೇಟ್ ಕೋರ್ಸ್ ಇನ್ MS ಆಫೀಸ್ ಅಲ್ಲಿ ಆಗಿರಬೇಕು. ಅದ ಮತ್ತೆ ಶಾರ್ಟ್ ಹ್ಯಾಂಡ್ ಲೋವರ್ ಡಿಸೈರೇಬಲ್ ಅಂತ ಕೇಳಿದರೆ, ಇದಿಷ್ಟು ನಿಮ್ಮ ಹತ್ರ ಕ್ವಾಲಿಫಿಕೇಶನ್ಸ್ ಇರಬೇಕಾಗುತ್ತೆ. ಯಾಕಂದ್ರೆ ನೀವು ಸೆಕ್ರೆಟರಿ ಪೋಸ್ಟ್ ಅಲ್ಲಿ ಹೋಗ್ತೀರಾ, ತುಂಬಾ ಫಾಸ್ಟ್ ಆಗಿ ಟೈಪಿಂಗ್ ಎಲ್ಲ ಬರ್ತಿರ್ಬೇಕಾಗುತ್ತೆ. ಮತ್ತೆ ತುಂಬಾ ಶಾರ್ಟ್ ಹ್ಯಾಂಡ್ ಲೋವರ್ ಅಂತ ಅಂದ್ರೆ ಹೇಳ್ತಿರೋದನ್ನ ಬೇಗ ಬೇಗ ಒಂದು ಸಿಂಬಲ್ ತರಿಕ ನೀವು ಬರಿಬೇಕಾಗುತ್ತೆ. ಮತ್ತೆ ಎಕ್ಸ್ಪೀರಿಯನ್ಸ್ ಬಂದ್ಬಿಟ್ಟು 2 ವರ್ಷ ಗೌರ್ಮೆಂಟ್ ಅಥವಾ PSU ಅಥವಾ ಸ್ಟೇಟ್ PSU ಅಥವಾ ಲಾರ್ಜ್ ಆರ್ಗನೈಸೇಷನ್ ಅಲ್ಲಿ ನೀವು ಕೆಲಸ ಮಾಡಿರ್ಬೇಕಾಗುತ್ತೆ ಆಸ್ ಎ ಸೆಕ್ರೆಟರಿ. ಇನ್ನೊಂದು ಜೂನಿಯರ್ ಫೈರ್ ಇನ್ಸ್ಪೆಕ್ಟರ್, ಜೂನಿಯರ್ ಫೈರ್ ಇನ್ಸ್ಪೆಕ್ಟರ್ ಇವರಿಗೆ 3 ವರ್ಷ ಕಾಂಟ್ರಾಕ್ಟ್ ಎಲ್ಲರಿಗೂ. ಹಾಗೆ ಟೋಟಲ್ ಮಂತ್ಲಿ ಅಮೌಲ್ಮೆಂಟ್ ಬಂದ್ಬಿಟ್ಟು 23,000, 30 ವರ್ಷ ನಿಮಗೆ ಏಜು, ಮ್ಯಾಕ್ಸಿಮಮ್ ಏಜ್ ಕೊಟ್ಟಿದ್ದಾರೆ. ಇನ್ನು 4 ಪೋಸ್ಟ್ಗಳಿದ್ದಾವೆ. ನಿಮ್ಮ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಗ್ರಾಜ್ಯುಯೇಟ್ ವಿತ್ ಸಬ್ ಆಫೀಸರ್ಸ್ ಕೋರ್ಸ್ ಸರ್ಟಿಫಿಕೇಟ್, ಸಬ್ ಆಫೀಸರ್ಸ್ ಕೋರ್ಸ್ ಸರ್ಟಿಫಿಕೇಟ್ ಅನ್ನು ತಾವು ರೆಕಗ್ನೈಸ್ಡ್ ಫೈರ್ ಸರ್ವಿಸ್ ಇನ್ಸ್ಟಿಟ್ಯೂಷನ್ ನಿಂದ ಪಡೆದಿರಬೇಕಾಗುತ್ತೆ. ಓಕೆ, ಇದಾದ್ಮೇಲೆ 3 ವರ್ಷ ಅಂದ್ರೆ ಪೋಸ್ಟ್ ಕ್ವಾಲಿಫಿಕೇಶನ್, ನಿಮ್ಮ ಕ್ವಾಲಿಫಿಕೇಶನ್ ಮುಗಿಸಿದ ಮೇಲೆ 3 ವರ್ಷ ನೀವು ಕೆಲಸ ಮಾಡಿರ್ಬೇಕಾಗುತ್ತೆ, ಅಂದ್ರೆ ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿರಬೇಕಾಗುತ್ತೆ. ಮತ್ತೆ ಮೆಡಿಕಲಿ ಫಿಟ್ ಇರಬೇಕಾಗುತ್ತೆ, ನಿಲ್ ಡಿಸೆಬಿಲಿಟಿ, ಯಾವುದೇ ಡಿಸೆಬಿಲಿಟಿ ಅನ್ನ ಅವರು ಎಕ್ಸೆಪ್ಟ್ ಮಾಡಲ್ಲ, 0 ಡಿಸೆಬಿಲಿಟಿ ನಿಮ್ಮ ಹತ್ರ ಇರಬೇಕಾಗುತ್ತೆ, ಮೆಡಿಕಲಿ ಫಿಟ್ ಇರಬೇಕಾಗುತ್ತೆ. ಅದಾದ್ಮೇಲೆ 3ನೇದು ಕೇಳಿದಾನೆ ಇಲ್ಲಿ, ಮೆಡಿಕಲ್ ಸರ್ಟಿಫಿಕೇಟ್ ಎಟ್ ದ ಟೈಮ್ ಆಫ್ ಡಿಸ್ಚಾರ್ಜ್ ಅಂಡ್ PPO ಕಾಪಿ ಬಿ ಎನ್ಕ್ಲೋಸ್ಡ್ ಇನ್ ದ ಕೇಸ್ ಆಫ್ ಎಕ್ಸ್ ಸರ್ವಿಸ್ ಮನ್. ನೀವು ಎಕ್ಸ್ ಸರ್ವಿಸ್ ಮನ್ ಆಗಿದ್ರೆ ನಿಮಗೆ ಮೆಡಿಕಲ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಮತ್ತೆ ಎಟ್ ದ ಟೈಮ್ ಆಫ್ ಡಿಸ್ಚಾರ್ಜ್ ಹಾಗೆ PPO ಕಾಪಿಯನ್ನು ನೀವು ಎನ್ಕ್ಲೋಸ್ ಮಾಡಬೇಕಾಗುತ್ತೆ. ಇನ್ನು ಡ್ರೈವರ್ ಗ್ರೇಡ್ 5ಕ್ಕೆ ಇದು 3 ವರ್ಷ ಕಾಂಟ್ರಾಕ್ಟ್ ಇದೆ. ನಿಮಗೆ ಸ್ಯಾಲ್ರಿ ಬಂದ್ಬಿಟ್ಟು 22,000, ಮ್ಯಾಕ್ಸಿಮಮ್ ಇಯರ್ಸ್ 28,000, ಇವು 28 ಇಯರ್ಸ್ ಮ್ಯಾಕ್ಸಿಮಮ್ ಏಜು. ಮತ್ತೆ 2 ಪೋಸ್ಟ್ ಇದಾವೆ. ಕ್ವಾಲಿಫಿಕೇಶನ್ SSC ಅಥವಾ 10th ಕ್ಲಾಸ್ ಪಾಸ್ ಆಗಿರಬೇಕು, ಅದರ ಜೊತೆಗೆ ವ್ಯಾಲಿಡ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು. ಯಾವುದಕ್ಕೆಲ್ಲ ಅಂತಂದ್ರೆ ಲೈಟ್ ಅಥವಾ ಹೆವಿ ಮೋಟರ್ ವೆಹಿಕಲ್ಗೆ. ಇನ್ನು ಡಿಸೈರೇಬಲ್ ಅಂದ್ರೆ ಯಾರಪ್ಪ ಅಂದ್ರೆ ಎಕ್ಸ್ ಸರ್ವಿಸ್ ಮ್ಯಾನ್ ಡ್ರೈವರ್, ಮೆಕ್ಯಾನಿಕಲ್ ಟ್ರಾನ್ಸ್ಪೋರ್ಟ್ ಟ್ರೇಡ್ ಅವರಿಗೆ ಒಂದು ಹೆಚ್ಚಿನ ಆದ್ಯತೆ, ಡಿಸೈರೇಬಲ್. ಮತ್ತೆ 2 ಇಯರ್ಸ್ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಆನ್ ಲೈಟ್ ವೆಹಿಕಲ್ಸ್. ಮತ್ತೆ ಫಿಸಿಕಲಿ ಫಿಟ್ ಇರಬೇಕಾಗುತ್ತೆ, 6x6 ವಿಜನ್ ಇರಬೇಕಾಗುತ್ತೆ, ಆ ಕಲರ್ ವಿಜನ್ ಶುಡ್ ಬಿ ನಾರ್ಮಲ್. ಇದಿಷ್ಟು ನೀವು ಎಕ್ಸ್ಪೀರಿಯನ್ಸ್ ಅನ್ನ ಹೊಂದಿರಬೇಕಾಗುತ್ತೆ, 2 ವರ್ಷಗಳ ಕಾಲ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ. ಇನ್ನು ಎಕ್ಸ್ ಸರ್ವಿಸ್ ಮ್ಯಾನ್ ಅವ್ರಿಗೇನಾದರೂ ಡ್ರೈವಿಂಗ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದ್ರೆ, ಎಕ್ಸ್ಪೀರಿಯನ್ಸ್ ಆಫ್ ಬೋರ್ಡ್ ಲೆವೆಲ್ ಆಫೀಸರ್ ಆಫ್ PSU ಅಥವಾ DPSU ಆರ್ ಇಕ್ವಲೆಂಟ್ ಇನ್ ಗೌರ್ಮೆಂಟ್ ಆರ್ಗನೈಸೇಷನ್ ಆರ್ ಲಾರ್ಜ್ ಆರ್ಗನೈಸೇಷನ್ ಅವ್ರು ಕೂಡ ಇದಕ್ಕೆ ಅಪ್ಲೈ ಮಾಡಬಹುದು. ಇನ್ನು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಡ್ರೈವರ್ ಗ್ರೇಡ್ಗೆ ಸ್ಟಾರ್ ಮಾರ್ಕ್ ಹಾಕಿದಾರಲ್ಲ, ಸ್ಟಾರ್ ಮಾರ್ಕ್ ಹಾಕಿದ್ರೆ ಅದಕ್ಕೆ ಏನಾದರೂ ಒಂದು ಇನ್ಫಾರ್ಮೇಶನ್ ಇದ್ದೇ ಇರುತ್ತೆ. ಇಲ್ಲಿ ನೋಡಿ, ಅಪ್ಪರ್ ಏಜ್ ಲಿಮಿಟ್ 50 ವರ್ಷಕ್ಕಿಂತ ಹೆಚ್ಚಾಗಿರಬಾರ್ದು. ಯಾರಿಗಪ್ಪ ಅಂದ್ರೆ ಎಕ್ಸ್ ಸರ್ವಿಸ್ ಮೆನ್ ಅವರಿಗೆ, ESM ಅಂದ್ರೆ ಎಕ್ಸ್ ಸರ್ವಿಸ್ ಮೆನ್ ಅವರಿಗೆ 50 ವರ್ಷಕ್ಕಿಂತ ಹೆಚ್ಚಾಗಿರಬಾರ್ದು. ಮತ್ತೆ ಆಫ್ಟರ್ ರಿಲ್ಯಾಕ್ಸಿಂಗ್ ದ ಎಕ್ಸ್ಟೆಂಟ್ ಆಫ್ ನಂಬರ್ ಆಫ್ ಇಯರ್ಸ್ ಆಫ್ ಸರ್ವಿಸ್
ಇನ್ ದ ಆರ್ಮ್ಡ್ ಫೋರ್ಸಸ್ ಅಂಡ್ ಅಡಿಷನಲ್ ಏಜ್ ರಿಲ್ಯಾಕ್ಸೇಷನ್ ಆಫ್ 3 ಇಯರ್ಸ್. ಅಂದ್ರೆ ನಿಮಗೆ 50 ವರ್ಷಕ್ಕಿಂತ ಹೆಚ್ಚಿಗೆ ಆಗಿರಬಾರ್ದಿಲ್ಲಿ. ಇದೊಂದು ಡ್ರೈವರ್ ಪೋಸ್ಟ್ ನೀವು ಹಾಕ್ಬೇಕಂದ್ರೆ. ಮತ್ತೆ ತಾವಿಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಫೀ 200 ರೂಪಾಯಿ ಇದೆ. ಈ ಒಂದು ಅಪ್ಲಿಕೇಶನ್ ಫೀ ಯಾರ್ಯಾರಿಗೆ ಇಲ್ಲಪ್ಪ ಅಂತಂದ್ರೆ SC ST PH ಹಾಗೆ ಇಂಟರ್ನಲ್ ಕ್ಯಾಂಡಿಡೇಟ್ಸ್ ಅವ್ರಿಗೆ ಅಪ್ಲಿಕೇಶನ್ ಫೀ ಇಲ್ಲ. ನೀವು SC ST PH ಹಾಗೆ ಇಂಟರ್ನಲ್ ಕ್ಯಾಂಡಿಡೇಟ್ ಅಲ್ಲ ಅಂತಂದ್ರೆ ನಿಮಗೆ 200 ರೂಪಾಯಿ ಇಲ್ಲಿ ಅಪ್ಲಿಕೇಶನ್ ಫೀ ಇದೆ. ಈ ಒಂದು ಅಪ್ಲಿಕೇಶನ್ ಫೀನ ಒಂದು ಸಾರಿ ನೀವು ಪೇ ಮಾಡಿದ್ರೆ ಇದನ್ನ ರಿಫಂಡ್ ಮಾಡಲ್ಲ. ಮತ್ತೆ ಪೇಮೆಂಟ್ ಬಂದ್ಬಿಟ್ಟು ಯಾವ ರೀತಿಯಾಗಿ ಮಾಡ್ಬೇಕಂದ್ರೆ ಓನ್ಲಿ ಬೈ ವೇ ಆಫ್ ಡಿಮ್ಯಾಂಡ್ ಡ್ರಾಫ್ಟ್ ಅಂದ್ರೆ DD. ಓನ್ಲಿ DD ಮೂಲಕ ಇದನ್ನ ಪೇ ಮಾಡ್ಬೇಕಾಗತ್ತೆ. DD ಹೆಸರು ಬಂದ್ಬಿಟ್ಟು ಈ ರೀತಿಯಾಗಿದೆ, ಹಿಂದೂಸ್ತಾನ್ ಶಿಪ್ ಯಾರ್ಡ್ ಲಿಮಿಟೆಡ್ ಪೇಯಬಲ್ ಎಟ್ ವಿಶಾಖಪಟ್ಟಣಂ. ಓಕೆ, ಇದನ್ನ ತಾವು DD ತೆಗೆದ್ಬಿಟ್ಟು ಅವ್ರಿಗೆ ಕಳಿಸ್ಬೇಕಾಗತ್ತೆ. ನೆಕ್ಸ್ಟ್ ಈ ಒಂದು ಅಪ್ಲಿಕೇಶನ್ ಹಾಕೋದು ಯಾವ ರೀತಿ ಅಂತಂದ್ರೆ, ನೀವು ಆನ್ಲೈನ್ ಒಂದು ಅಪ್ಲಿಕೇಶನ್ ಫಾರ್ಮ್ ಇದೆಲ್ಲ ಅದನ್ನ ಫಿಲ್ ಮಾಡಿಬಿಟ್ಟು ಅದನ್ನ ಪ್ರಿಂಟ್ ಔಟ್ ತಗೊಳ್ಳಿ. ಪ್ರಿಂಟ್ ಔಟ್ ತಗೊಂಡು ಈ ತೆಗೆಸಿರ್ತಕ್ಕಂಥ DDನ ಅದ್ರ ಜೊತೆಗೆ ಅಟ್ಯಾಚ್ ಮಾಡಿ, ಈ ಒಂದು DD ಹಾಗೂ ಅಪ್ಲಿಕೇಶನ್ ಜೊತೆಗೆ ನಿಮ್ಮ ಸರ್ಟಿಫಿಕೇಟ್ಸ್ ಅಂದ್ರೆ ಡಿಪ್ಲೊಮಾ ಅಥವಾ ಡಿಗ್ರಿ ಸರ್ಟಿಫಿಕೇಟು, ಪ್ರೊವಿಷನಲ್ ಸರ್ಟಿಫಿಕೇಟು, ಡೇಟ್ ಆಫ್ ಬರ್ತ್ ಪ್ರೂಫು, ಕಾಸ್ಟ್ ಸರ್ಟಿಫಿಕೇಟು, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟು, NOC ಸರ್ಟಿಫಿಕೇಟು, ಇದನ್ನೆಲ್ಲ ಅಟ್ಯಾಚ್ ಮಾಡಿಬಿಟ್ಟು ತಾವು ಪೋಸ್ಟಲ್ ಅಥವಾ ಕೊರಿಯರ್ ಸರ್ವಿಸ್ ಮೂಲಕ ಇಲ್ಲಿ ಒಂದು ಕೊಟ್ಟಿರ್ತಕ್ಕಂಥ ಅಡ್ರೆಸ್ಗೆ ಕಳಿಸ್ಬೇಕಾಗತ್ತೆ. ಯಾವ್ದಪ್ಪ ಅಂದರೆ ಜನರಲ್ ಮ್ಯಾನೇಜರ್ HRAC ಹಿಂದೂಸ್ತಾನ್ ಶಿಪ್ ಯಾರ್ಡ್ ಲಿಮಿಟೆಡ್ ಗಾಂಧಿಧಾಮ್ PO ಪೋಸ್ಟ್ ಆಫೀಸ್ ವಿಶಾಖಪಟ್ಟಣಂ, ಇದಕ್ಕೆ ತಾವು ಕಳಿಸ್ಬೇಕಾಗತ್ತೆ. ಈ ಒಂದು ಫಿಕ್ಸ್ಡ್ ಟರ್ಮ್ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಹೈರ್ ಮಾಡ್ತಿರ್ತಕ್ಕಂಥ ಪೋಸ್ಟ್ಗಳನ್ನ ಹಾಕೋದಕ್ಕೆ ಲಾಸ್ಟ್ ಡೇಟ್ ಈ ರೀತಿಯಾಗಿದೆ. ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಕ್ಕೆ 5 June 2020 ಲಾಸ್ಟ್ ಡೇಟ್ ಆಗಿದ್ದು, ಇನ್ನು ಆ ಒಂದು ಅಪ್ಲಿಕೇಶನ್ ಅನ್ನ ತಾವು ಪ್ರಿಂಟ್ ಔಟ್ ಮಾಡಿಬಿಟ್ಟು ಅದರ ಜೊತೆಗೆ ತಮ್ಮ ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ ಮತ್ತೆ DDಯನ್ನ ಹಚ್ಚಿಬಿಟ್ಟು ತಾವು ಕೊರಿಯರ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ 10 June 2020. ತಾವು ಈ ಒಂದು ವಿಡಿಯೋ ಅನ್ನ ಬೇರೆಯವ್ರ ಜೊತೆಗೆ ಶೇರ್ ಮಾಡ್ಕೊಂಡ್ಬಿಟ್ಟು ಅವರಿಗೂ ಹೆಲ್ಪ್ ಮಾಡಬೇಕು.